Mahadevi, Mahadevi. ಆ ಮಗುವಿಗೆ 5 ವರ್ಷ ತುಂಬಿದ ದಿನದಿಂದ 50 ದಿವಸ 50 ಗಳಿಗೆ ಒಳಗಡೆ ಆ ಶ್ರೀಚಕ್ರ ಯಾವಾಗ ಬೇಕಾದ್ರೂ ಹೊರಗಡೆ ಬರುವ ಹಾಡುಗಾರಿಕೆ ಶುರುವಾಯ್ತೇನೋ? ಶುರು ಆಗಿದ್ರೆ ಕೇಳಿಸ್ತಿರ್ಲಿಲ್ವಾ? ತುಂಬಾ ಚೋಟಿಯಾಗಿ ಮಾತಾಡ್ತೀಯ. ನಾನು ವಿರೂಪಾಕ್ಷ ಶಾಸ್ತ್ರಿ ಮೊಮ್ಮಗಳು ಅಲ್ವಾ, ಅದಕ್ಕೆ ನೋಡು ಹಾಡುಗಾರಿಕೆ ಶುರುವಾಯ್ತು. ಬಾಬಾ, ಇವತ್ತು ನನ್ನ ಮೊಮ್ಮಗಳು ಹಿರಣ್ಮಯ್ಯ ಹಾಡ ಹೇಳ್ತಿದ್ದಾಳೆ, ನೀನು ಬಾ ಬಾಬಾ. ಇಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳಿದ್ದಾರೆ, ಬಂದು ಅವ್ರ ಹತ್ರ ಆಶೀರ್ವಾದ ತಗೋ. ಅಮ್ಮ ತಾಯಿ ತಿಪ್ಪರ್ ಸುಂದ್ರಿ ಮಕ್ಕಳನ್ನ ದೇವರು ಸಮಾನ ಅಂತಾರೆ. ಈಗ ನಾನು ದೇವ್ರು, ನೀನು ದೇವ್ರು, ನಾವಿಬ್ರು ದೇವ್ರು ಅಂದ್ಮೇಲೆ ನಾವಿಬ್ರು ಗೆಳತಿರಲ್ವಾ? ಗೆಳತಿರ ಅಂದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕಲ್ವಾ? ಈಗ ನೀನು ದೇವ್ರು ಅಂದ್ಮೇಲೆ ಅಪ್ಪನ್ಗೆ ಒಂದೊಳ್ಳೆ ಅಮ್ಮನ್ ಕಡು. ಅಪ್ಪ ನಿನಗ ಅಮ್ಮ ಆದ್ರೆ ಆ ಅಮ್ಮ ನನಗೇನ್ ಆಗ್ತಾರೆ? ನಿಂಗೆ ಅಜ್ಜಿ ಆಗ್ತಾರೆ. ಅಮ್ಮ ತಾಯಿ ತಿಪ್ಪಸುಂದ್ರಿ ಆಗ್ಲೇ ಕೇಳಿ ಸಹಾಯನ ಹೊರತಾಕ್ ಬಿಡು. ಇವತ್ತು ನನ್ನ ಹುಟ್ಟಪ್ಪ, ಅದಕ್ಕೆ ದೇವಸ್ಥಾನಕ್ ಬಂದಿದ್ದೀನಿ. ನೀನು? ಇವತ್ತು ನಮ್ಮ ಅಮ್ಮನ ತಿಥಿ, ಅದಕ್ಕೆ ನಾನು ಒಬ್ಬ ಅಜ್ಜಿ ಎಲ್ಲರೂ ಪೂಜೆ ಮಾಡಕ್ ಬಂದಿದ್ದೀವಿ. ಮತ್ ಬಾ, ಹೊತ್ತಾಯ್ತು, ಇಬ್ರು ಒಟ್ಟಿಗೆ ಹೋಗೋಣ. ವಿರೂಪಾಕ್ಷ ಶಾಸ್ತ್ರಿಗಳೇ, ಮನಸ್ಸಿನಲ್ಲಿ ಮಂಡಿಗೆ ತಿನ್ನೋದನ್ನ ಬಿಟ್ಬಿಡಿ, ಅದು ನಿಮಗೆ ಆಗ್ ಬರೋದಿಲ್ಲ. ಮತ್ತೆ ಅದೇ ಮಾತು, ಅದೇ ಪಶಕುನ ನಿಮ್ಮ ಬಾಯಿನಲ್ಲಿ. ನನಗೆ ಒಳ್ಳೇದಾಗ್ಲಿ ಅಂತ ನಿಮ್ ಬಾಯಿನಲ್ಲಿ ಯಾವತ್ತೂ ಬರೋದೇ ಇಲ್ಲ ಅಲ್ವಾ? ನಿಮಗೆ ಒಳ್ಳೇದಾಗ್ಲಿ ಅಂತಲೇ ನಾನು ಎಷ್ಟೋ ಸರ್ತಿ ಬುದ್ಧಿ ಮಾತು ಹೇಳಿದ್ದೀನಿ, ನಿಮ್ಮನ್ನು ತಿದ್ದೋ ಪ್ರಯತ್ನನೂ ಪಟ್ಟಿದ್ದೀನಿ, ಆದರೆ ನೀವು ಯಾವತ್ತಾದರೂ ನನ್ನ ಮಾತುಗಳನ್ನು ಕೇಳಿದ್ದೀರಾ? ಅದ್ರ ಬದಲು ನಾನು ಯಾವುದನ್ನು ಮಾಡಬೇಡ ಅಂತ ಹೇಳಿರ್ತೀನೋ ಅದನ್ನೇ ಮಾಡ್ತೀನಿ. ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಿ, ಕೊನೆಗೆ ನನ್ನನ್ನೇ ದೂಷಿಸ್ತೀರಿ. ಆಯ್ತಾಯ್ತು, ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಶ್ರೀಚಕ್ರ ನನಗೇ ಸಿಗೋದು, ನಿಮ್ಮ ಕಣ್ಣು ಮುಂದೆನೆ ಅದನ್ನು ನಾನು ಪಡ್ಕೊಂಡು ನಿಮ್ಮಿಂದನೇ ಪೂಜೆ ಮಾಡಿಸ್ಕೊಳ್ತೀನಿ, ನೋಡ್ತಾ ಇರಿ. ನಮ್ಮ ಸಂಕಲ್ಪನೆ ಒಂದಾದರೆ ದೈವ ಸಂಕಲ್ಪನೆ ಬೇರೆ ಇರುತ್ತೆ ಶಾಸ್ತ್ರಗಳೇ. ಇದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀನ, ನಿಮಗೆ ಮುಕ್ತಿ, ನನಗೆ ಬಿಡುಗಡೆ. ಇನ್ನು ನಿಮ್ಮ ಪಾಪದ ಕೂಡ ತುಂಬಿಲ್ಲ ಶಾಸ್ತ್ರಿಗಳೇ, ಅದಕ್ಕೆ ಆ ತಾಯಿ ನಿಮ್ಮನ್ನಿನ್ನೂ ಜೀವಂತವಾಗಿರಿಸಿದ್ದಾಳೆ. ನೀವು ಅನುಭವಿಸ್ತೀರಿ, ನನ್ನ ಕಣ್ಣು ಮುಂದೆನೆ ಅನುಭವಿಸ್ತೀರಿ. ನೀವು ಇವತ್ತಿಷ್ಟು ಸಂತೋಷವಾಗಿರೋದನ್ನು ಕಂಡಾಗ ಆಹಾ, ಇವತ್ತೇನೋ ಹೊಸ ಸುದ್ದಿ ಇದೆ, ಇಡೀ ದಿನ ಸಂತೋಷವಾಗಿರ್ಬೋದು ಅಂತ ಅಂದ್ಕೊಂಡೆ. ಇಲ್ಲ, ನೀವು ಬದಲಾಗಲ್ಲ. ದೇವಿಕಾ, ದೇವಿಕಾ. ಏನ್ರಿ? ನಾಳೆ ನಮ್ಮ ಮಗಳನ್ನ ಶಾಲೆ ಕಳ್ಸೋದು ಬೇಡ. ಯಾಕೆ ಶಾಲೆ ಕಳ್ಸೋದು ಬೇಡ ಅಂತಿದ್ದೀರಾ? ನಾಳೆ ಸೌಗಂಧಿ ಹುಡ್ತಪ್ಪ ಅಲ್ವೇನೆ, ನದಿ ತೀರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ, ಅಲ್ಲೇ ಮಧ್ಯಾಹ್ನ ತನಕ ಆಗ್ಬಿಡತ್ತೆ, ಮತ್ತೆ ಎಲ್ಲಿ ಶಾಲೆಗೆ ಹೋಗೋಕ್ಕಾಗತ್ತೆ? ಇಲ್ಲ ಅಪ್ಪ, ನಾನು ನಾಳೆ ದೇವಸ್ಥಾನಕ್ಕೆ ಬರಲ್ಲ. ನಾಳೆ ನನ್ನ ಶಾಲೆಯಲ್ಲಿ ನಾನು ಹುಟ್ಟಿದಬ್ಬಕ್ಕೆ ಎಲ್ಲರ ಕೈಗೂ ಸಿಹಿ ಹಂಚಬೇಕು. ಹೌದು ರೀ, ಮಗು ಬೇಕಾದ್ರೆ ಶಾಲೆಗೆ ಹೋಗ್ಲಿ,
ನಾವ್ ಹೋಗಿ ಅವಳ ಹೆಸರಲ್ಲಿ ಅರ್ಚನೆ ಪೂಜೆ ಮಾಡಿಸ್ಕೊಂಡ್ ಬರೋಣ. ಜಾಜಿ ನಾಮ್ನಾಹ ನಾಮ್ಯಾಹ ತಿಲ ತಿಲ ತರ್ಪಯಾಮಿ 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 ತರ್ಪಯಾಮಿ. ತಗೋ ಬಂಗಾರಿ, ಇದನ್ನೆಲ್ಲ ತಗೊಂಡೋಗಿ ನೀರಿಗೆ ಬಿಟ್ಟು ಪವಿತ್ರ ವಿಸರ್ಜನೆ ಮಾಡಿ ಕೈಕಾಲು ತೊಳ್ಕೊಂಡು ಬಾ. ರೀ, ಒಂದ್ ನಿಮಿಷ ಬಂಗಾರಿ ಮನೆಯವ್ರನ್ನ ಮಾತಾಡ್ಸ್ಕೊಂಡ್ಬರ್ಲ. ಪಾಪ ಇವತ್ತೇ ಅಲ್ವಾ ಜಾಜಿ ತೀರ್ಕೊಂಡಿದ್ದು. ಇವತ್ತು ನನ್ನ ಮಗಳು ಹುಟ್ಟಿದಬ್ಬ, ಕೆಟ್ಟದ್ ಮಾತಾಡಬಾರ್ದು ಅಂತ ನಿಶ್ಚಯ ಮಾಡಿದ್ದೀನಿ. ಬೇಗ ಹೋಗಿ ಬೇಗ ಬಾ, ಅಲ್ಲೇ ಜಾಂಡ ಹೊಡ್ಕೊಂಡು ಕೂರ್ಬೇಡ. ಚಂದ್ರಧರವರೇ, ಇದು ನಿಮ್ಮ ಮನೆ ಕುಲದೇವರು, ಮುಂದಿನ ಉತ್ಸವದ ಬಗ್ಗೆ ವಿಶಾಲವಾಗಿ ಮಾತಾಡ್ಬೇಕಾಯ್ತು. ಇಲ್ಲಿ ಯಾಕೆ, ಒಳಗೆ ಹೋಗಿ ಮಾತಾಡೋಣ ಬನ್ನಿ. ಪುಟ ಇಲ್ಲೇ ಇರು, 5 ನಿಮಿಷ ಬರ್ತೀನಿ ಬನ್ನಿ. ಶುಕ್ಲಾಂ ಬಲಧರಂ ವಿಷ್ಣುಂ ಶಶಿವರ್ಣಂ ತತ್ರಭುಜಂ ಪ್ರಸನ್ನ ವದನಂ ಧ್ಯಾಯೇ. ಅಮ್ಮ ತಾಯಿ, ನಮ್ಮನ್ನ ಎಂತೆಂತೋ ಕಷ್ಟಗಳಿಂದ ಪಾರು ಮಾಡಿದೀಯ. ಈ ಮಗುನ ದೈವ ಕೃಪೆ ಅಂತಾರೆ. ನಿನ್ ಮಗುನ ನೀನೇ ಉಳಿಸ್ಕೊಂಡದಿಲ್ವಾ ತಾಯಿ? ಸುಂದರಿನ ಕಿತ್ಕೊಂಡೆ, ಜಾಜಿನ ಕಿತ್ಕೊಂಡೆ, ಈಗ ಈ ಮಗುನ ಬೇಕಾ ತಾಯಿ? ಬೇಡಮ್ಮ, ಕಿತ್ಕೋಬೇಡ ತಾಯಿ, ಕಾಪಾಡಮ್ಮ, ಕಾಪಾಡು ತಾಯಿ, ಕಾಪಾಡು. ಹಿರಣ್ಮಯಿ, ಹಿರಣ್ಮಯಿ ಮಗಳೇ, ಹಿರಣ್ಮಯಿ ಮಾತಾಡಮ್ಮ, ಹಿರಣ್ಮಯಿ ಮಾತಾಡಮ್ಮ ಮಗಳೇ, ಹಿರಣ್ಮಯಿ, ಹಿರಣ್ಮಯಿ ಮಗಳೇ, ಹಿರಣ್ಮಯಿ ಮಾತಾಡಮ್ಮ ಮಗಳೇ, ಮಾತಾಡಮ್ಮ. ಹುಟ್ಟಿದ ತಕ್ಷಣ ಈ ಮಗು ತನ್ನ ತಾಯಿನೇ ಬಲಿ ತಗೊಂಡ್ಬಿಡ್ತು, ಕಳ್ಕೊಂಡ್ಬಿಟ್ಲು ಪಾಪ, ಒಂಥರ ಅನಾಥೆ. ಹಾಗೇನಿಲ್ಲ, ಯಾರಿಗೆ ಯಾರಿರಲ್ವೋ ಅವ್ರಿಗೆ ಅಮ್ಮವ್ರಿರ್ತಾರಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಡೆದಾರೋ ದೇವ್ರು ನೀವಿದೀರಲ್ಲ, ನೀವಿದ ಮೇಲೆ ನಾನೇ ಕನ್ನತೆ ಆಗಿ ನನಗೆ ಶಾಲೆ ಗೊತ್ತಾಗತ್ತೆ, ನಾನು ಹೊರಡ್ತೀನಿ. ಸಫೋಕೇಶನ್ ಆಗಿ ಹಾರ್ಟ್ನಲ್ಲಿ ಬ್ಲಡ್ ಸರಿಯಾಗಿ ಪಂಪ್ ಆಗ್ತಾ ಇಲ್ಲ. ನನ್ನ ಪ್ರಕಾರ ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗುತ್ತೆ. ಐ ಕ್ಯಾನ್ ಗ್ಯಾರಂಟಿ ಓನ್ಲಿ 20%. ದಯ ಮಾಡಿ ನನ್ನ ಮಗನ ಉಳಿಸ್ಕೊಡ್ರಿ. ಡೋಂಟ್ ವರಿ ನಿರಂಜನ್, ಎಲ್ಲರೂ ದೊಡ್ಡವನು, ದೇವರಿದ್ದಾನೆ. ಮುಂದ ನಿನ್ ಮನೀಗ ದೊಡ್ಡ ಗಂಡ ಅಂತ ಕಾದೈತಿ. ಹುಡುಗರು ಹಂಗೋ ಹಿಂಗ ಬರ್ದಿದ್ರೆ ಸುಮ್ಕೆ ಪಾಸ್ ಮಾಡ್ಬಿಡಿ, ಸುಮ್ಕೆ ಹಾಕೋರ್ ಸಾಪ. ಮಕ್ಕಳು ಹಾಗೋ ಹೇಗೋ ಬರ್ದಿದ್ರೆ ನಾನು ಹಾಗೋ ಹೇಗೋ ಮಾರ್ಕ್ಸ್ ಕೊಟ್ಬಿಡ್ಬೇಕು ಅಲ್ವಾ? ಅವ್ರನ್ನ ಇವಾಗ ತಿದ್ದಕ್ ಆಗಿಲ್ಲ ಅಂತಂದ್ರೆ ಇನ್ಯಾವತ್ತೂ ತಿದ್ದಕ್ ಆಗಲ್ಲ. ಅದು ಕರೆಕ್ಟೇ, ಇಲ್ಲಾಂದ್ರೆ ನಂತರ ಆಗೋಗ್ಬಿಡ್ತಾರೆ. ಇಲ್ಲ ಕಣ್ರಿ, ಇಷ್ಟು ಸುಂದರವಾಗಿರೋ ಹೆಂಡತಿ ಪಕ್ಕದಲ್ಲಿರುವಾಗ ಅಬ್ಬೆ ಪಾರಿ ತರ ನಾನು ಕೆಳಗೆ ಮಲಗಿದ್ರೆ ನನ್ನ ಪ್ರೀತಿಗೆ ಅವಮಾನ. ಪಾಪ ಆ ದೇವಲೋಕದಲ್ಲಿರೋ ರತಿ ಮನ್ಮಥ ನಮ್ಮ ಬಗ್ಗೆ ಏನ್ ಅನ್ಕೊಳಲ್ಲ. ಇಲ್ಲ,
ಅದು ಏನೇ ಆದರೂ ಅವ್ರ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನಾನು ಇಲ್ಲೇ ನಿಮ್ಮ ಪಕ್ಕದಲ್ಲೇ ಮಲಗ್ತೀನಿ, ಅದು ಏನಾಗುತ್ತೋ ಆಗಲಿ. ಅದು ಹೇಗೆ ನೀನು ಅಲ್ಲಿ ಮಲ್ಕೋತೀಯೋ ನಾನು ನೋಡ್ತೀನಿ. ಗಂಡನ್ನ ಕೊಂದಿದ್ದೀನಿ ಅನ್ನೋ ಭಯದಲ್ಲಿ ಇದ್ದ ನಿನಗೆ ಅವಳು ಸಹಾಯನೇ ಮಾಡಿರ್ಬೋದು, ಆದರೆ ಅದನ್ನ ಗುಟ್ಟಾಗಿ ಮಾಡೋ ಅವಶ್ಯಕತೆ ಏನಿತ್ತು? ಮನೆಯಲ್ಲಿ ಇಷ್ಟೊಂದು ಜನ ಇದ್ದೀವಿ, ಯಾರಿಗಾದ್ರೂ ಹೇಳ್ಬೋದಾಗಿತ್ತು. ಅಟ್ಲೀಸ್ಟ್ ನನಗೆ ಅಜ್ಜಿ ಮನೆಗೆ ಹೋಗ್ಬೇಕು. ಅಡ್ರೆಸ್ ಗೊತ್ತಿದ್ದೀನಮ್ಮ? ಹಾ ಗೊತ್ತಿದೆ ಅಂಕಲ್. ಸರಿ. ಅಮ್ಮು ಅಮ್ಮು ಅಮ್ಮು. ಏನಮ್ಮ ಪ್ರಶಾಂತ? ಅಜ್ಜಿ ಅಮ್ಮು ಎಲ್ಲಿ? ರೂಮಲ್ಲಿ ಇರ್ಬೇಕು. ನಾ ಅಲ್ಲಿಂದನೇ ಬರ್ತಾ ಇದ್ದೀನಿ ಅಮ್ಮು, ಅಲ್ಲಿಲ್ಲ. ಏನ್ ಬಾಬಾ ಇದು? ಸ್ಪೋರ್ಟ್ಸ್ ಕಿಟ್. ಏಕೆ? ನರಸಿಂಹ ಗೀತಂಗ್ ತಂದಿರೋದು. ಕಬಡ್ಡಿ ಆಟಕ್ಕೆ ಬಳಸೋ ವಸ್ತುಗಳೆಲ್ಲ ಇದ್ರೊಳಗಿದೆ. ನಿನಗಂತೆ ಗೀತ, ಆಟನ ಸಂಸಾರನ. ಅಯ್ಯೋ ದೇವ್ರೆ, ಇದೆಂತ ಇಕ್ಕಟ್ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ಯಾ ನನ್ನ? ಸರ್ ನೀವು ಇಲ್ಲಿ? ಪಾಪ ನಂದಲ್ಲ ಕೆಲಸ, ನಮ್ಮ ವೈಫ್ದು. ನಿಮ್ಮ ಮನೆಯವ್ರ ಜೊತೆ ಮಾತಾಡ್ಬೇಕಂತೆ. ಗುರುಮೂರ್ತಿ ಅವರೇ, ಸುಬ್ಬಲಕ್ಷ್ಮಿಯಲ್ಲಿ